ನಾ ಸುಮ್ಮನೆ ರೋಡ್ ಶೋ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಇಲ್ಲಿ ಬಿಜೆಪಿ ಅಲ್ಲಿ ಮನೆಯೊಂದು 300 ಬಾಗಿಲ್ ರೀತಿಯಲ್ಲಿ ಆಗ್ಬಿಟ್ಟಿದೆ ಒಂದ ಕಡೆ ಅಸಮಾಧಾನ ಇನ್ನೊಂದ ಕಡೆ ಲಿಂಗಾಯತ ನಾಯಕರು ಬಿಟ್ಟು ಹೋಗಿರುವಂತದ್ದು ಟಿಕೆಟ್ ಸಿಗದಿರುವಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಬಂಡಾಯ ಎದ್ದಿರುವಂತದ್ದು ಇದೆಲ್ಲದಕ್ಕೂ ಕೂಡ ತೇಪೆ ಹಚ್ಚುವಂತ ಕೆಲಸ ಕೂಡ ಮಾಡಬೇಕಾಗಿದೆ ಅಮಿತ್ ಶಾ ರಾಜ್ಯದಲ್ಲಿ ಬಿಜೆಪಿ ಗೆಲ್ಲಕ್ಕೆ ಸಾಕಷ್ಟು ಲೆಕ್ಕಾಚಾರವನ್ನ ಹಾಕೊಂಡು ರಣತಂತ್ರವನ್ನ ಹೇಳ್ತಾ ಇದ್ದಾರೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಲಿಕ್ಕೂ ಕೂಡ ಅಮಿತ್ ಶಾ ಮುಂದಾಗಿರುವಂತದ್ದು ಸವದಿ ಶೆಟ್ಟರ್ ಇಂದ ಆಗಿರುವಂತ ಡ್ಯಾಮೇಜ್ ಕಂಟ್ರೋಲ್ ಗೆ ಪ್ಲಾನ್ ಮಾಡ್ಲಾಗ್ತಾ ಇದೆ ಎಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರ ಆಗಿರುವಂತ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಚಿದಾನ್ ಪಟೇಲ್ ಅಮಿತ್ ಶಾ ಅವರು ರಾಜ್ಯಕ್ಕೆ ಬರುವಂತ ಸಂದರ್ಭದಲ್ಲಿ ಸಹಜವಾಗಿ ಸಾಕಷ್ಟು ಲೆಕ್ಕಾಚಾರವನ್ನ ಹಾಕೊಂಡೆ ಬರೋದು ಈ ಬಾರಿ ರಾಜ್ಯಕ್ಕೆ ಬರ್ತಾ ಇರುವಂತ ಟೈಮ್ ನಲ್ಲಿ ಯಾವ ಯಾವ ರೀತಿಯಾಗಿದೆ ಲೆಕ್ಕಾಚಾರ ಒಂದ ಕಡೆ ನಮ್ಮ ರಾಜ್ಯದಲ್ಲಿ ನೋಡೋದಾದ್ರೆ ಮನೆಯೊಂದು 300 ಬಾಗಿಲ ರೀತಿಯಲ್ಲಿ ಇರುವಂತದ್ದು ಬಿಜೆಪಿಯ ಪರಿಸ್ಥಿತಿ ಆಫ್ ಕೋರ್ಸ್ ಪೃಥ್ವಿ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವರು ಇವತ್ತು ಮಧ್ಯಾಹ್ನದ ಮೇಲೆ ಕರ್ನಾಟಕಕ್ಕೆ ಆಗಮಿಸುತ್ತಾರೆ ಇವತ್ತು ಆರಂಭ ಏರ್ಪೋರ್ಟ್ ನಿಂದ ಬಂದುಕೊಂಡೆ ಅವರು ವಿಜಯಪುರದಲ್ಲಿ ಪ್ರಮುಖವಾಗಿ ಅವರು ರೋಡ್ ಶೋ ಅನ್ನು ಮಾಡುತ್ತಿದ್ದಾರೆ ಸುಮಾರು 2 ಗಂಟೆಗಳ ಸಮಯ ರೋಡ್ ಶೋ ಅನ್ನು ಮಾಡುತ್ತಿದ್ದಾರೆ ವಿಜಯ ಅಂದ್ರೆ ದೇವನಹಳ್ಳಿಯ ಬಿಜೆಪಿ ಅಭ್ಯರ್ಥಿ ಪರವಾಗಿ ರೋಡ್ ಶೋ ಮಾಡುತ್ತಿರುವಂತದ್ದು ಈಗಾಗಲೇ ದೇವನಹಳ್ಳಿ ಅಂದ್ರೆ ದೇವನಹಳ್ಳಿಯಲ್ಲಿ ಈಗಾಗಲೇ ಕಾಂಗ್ರೆಸ್ ನ ಹಿರಿಯ ಮುಖಂಡ 7 ಬಾರಿ ಸಂಸದರಾಗಿದ್ದಂತ ಕೆಎಚ್ ಮುನಿಯಪ್ಪನವರು ಸ್ಪರ್ಧೆ ಮಾಡಿದ್ದಾರೆ ಹಾಗಾಗಿ ಅಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಪರವಾಗಿ ಕೆಲಸವನ್ನ ಮಾಡಿದ್ದಾರೆ ಮತ್ತು ಇವತ್ತು ರೋಡ್ ಶೋ ಅನ್ನು ಕೂಡ ಮಾಡಿದ್ದಾರೆ ಅದಾದ ಬಳಿಕ ಈಗಾಗಲೇ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ 2018 ರಲ್ಲಿ ಇದ್ದಂತ ಏನು ಉತ್ತಮ ವಾತಾವರಣ ಇಲ್ಲ ಈಗ ಇವರದೇ ಸರ್ಕಾರ ಇರತಕ್ಕಂತದ್ದು ಒಂದು ಆಡಳಿತ ವಿರೋಧಿ ಅಲೆ ಭ್ರಷ್ಟಾಚಾರದ ಆರೋಪಗಳು ಇರತಕ್ಕಂತದ್ದು ಇಲ್ಲೊಂದು ಕಡೆ ಲಿಂಗಾಯತರಿಗೆ ಅನ್ಯಾಯ ಇದೆ ಎಂಬ ಕೂಗು ಕೇಳ್ತಿರುವಂತದ್ದು ಅಸಮರ್ಥ ನಾಯಕತ್ವ ಇವೆಲ್ಲವನ್ನು ಕೂಡ ಎದುರಿಸಿಕೊಂಡು ಈ ಬಾರಿ ಚುನಾವಣೆಯನ್ನ ಎದುರಿಸಬೇಕಾಗಿದೆ ಮತ್ತೆ ಅಧಿಕಾರಕ್ಕೆ ಬರಬೇಕಾಗಿದೆ ಹಾಗಾಗಿ ಅಮಿತ್ ಶಾ ಅವರು ಇವತ್ತು 4ಕ್ಕೂ ಹೆಚ್ಚು ಸರಣಿ ಸಭೆಯನ್ನ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮಾಡ್ತಾರೆ ಅದರಲ್ಲಿ ಪ್ರಮುಖ ಸಭೆ ಅಂತ ಹೇಳಿದ್ರೆ ಕೋರ್ ಕಮಿಟಿ ಸಭೆ ಈ ಒಂದು ಕೋರ್ ಕಮಿಟಿ ಸಭೆಯಲ್ಲಿ ಈಗಾಗಲೇ ರಾಜ್ಯ ಬಿಜೆಪಿಗೆ ಆಗಿರ್ತಕ್ಕಂತ ಲಿಂಗಾಯತ ವರ್ಸಸ್ ಬ್ರಾಹ್ಮಣ ವಿಚಾರ ಮತ್ತು ಲಿಂಗಾಯತ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡೋದು ಹೇಗೆ ಎಂಬುದರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಈಗಾಗಲೇ ಬಿಜೆಪಿ ಹೈಕಮಾಂಡ್ ಕರ್ನಾಟಕದಲ್ಲಿ ಲಿಂಗಾಯತ ಸಿಎಂ ಘೋಷಣೆಗೆ ಎಲ್ಲಾ ರೀತಿ ತಯಾರಿಯನ್ನು ಮಾಡ್ಕೊಂಡಿರುವಂತದ್ದು ಆ ಮುಖಾಂತರ ಇಲ್ಲೊಂದ್ ಕಡೆ ಹಾಲಿ ಸಿಎಂ ಆಗಿರ್ತಕ್ಕಂತ ಬಸವರಾಜ ಬೊಮ್ಮಾಯಿ ಹೆಸರನ್ನೇ ಘೋಷಣೆ ಮಾಡೋ ಸಾಧ್ಯತೆ ಇರತಕ್ಕಂತ ಆ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಜೆಡಿಎಸ್ ಪಕ್ಷಕ್ಕೆ ನೇರ ಟಕ್ಕರ್ ಕೊಡ್ಲಿಕ್ಕೆ ನಾವು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದೇವೆ ಮತ್ತು ಲಿಂಗಾಯತ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ವಿ ನೀವು ಘೋಷಣೆ ಮಾಡ್ತೀರಾ ಅಂತೇಳಿ ಪ್ರಶ್ನೆ ಮಾಡುವ ಮುಖಾಂತರ ಲಿಂಗಾಯತ ಮತದಾರರುಗಳು ಮತ್ತು ಲಿಂಗಾಯತ ಸಮುದಾಯ ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಹೋಗಬಾರದೆಂಬುದು ಇದು ಅಮಿತ್ ಶಾ ಅವರ ಲೆಕ್ಕಾಚಾರ ಹಾಗಾಗಿ ಈ ಸಂಬಂಧ ಪಟ್ಟಕ್ಕೆ ರೂಪರೇಷೆ ಆಗಲಿದೆ ಇನ್ನು ಪ್ರಮುಖವಾಗಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಅನೇಕ ನಾಯಕರುಗಳು ಸುಮಾರು 25ಕ್ಕೂ ಹೆಚ್ಚು ಕಾಂಗ್ರೆಸ್ನ ರಾಜ್ಯ ನಾಯಕರುಗಳನ್ನ ಅವರವರ ಕ್ಷೇತ್ರದಲ್ಲಿ ಕಟ್ಟಿ ಹಾಕುವಂತದ್ದು ಆ ಮುಖಾಂತರ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಪರವಾಗಿ ಪ್ರಚಾರವನ್ನ ಬಿರುಸುಗೊಳ್ಳುವಂತ ಲೆಕ್ಕಾಚಾರ ಈ ಎಲ್ಲರ ನಡುವೆ ಕೂಡ ಕರಾವಳಿ ಭಾಗ ಮಧ್ಯ ಕರ್ನಾಟಕ ಭಾಗ ಮಲೆನಾಡು ಭಾಗ ಹಳೆ ಮೈಸೂರು ಭಾಗದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಪ್ರಚಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲೆಲ್ಲಿ ಪ್ರಚಾರ ಮಾಡಬೇಕು ಎಷ್ಟು ರ್ಯಾಲಿಗಳನ್ನ ಮಾಡಬೇಕು ಮತ್ತು ಚುನಾವಣೆಯ ತಂತ್ರಗಾರಿಕೆ ಏನು ಮತ್ತು ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತ ರಾಜಕೀಯ ಬೆಳವಣಿಗೆ ಸಂಬಂಧಪಟ್ಟಿಗೆ ಸುದೀರ್ಘವಾಗಿ ಚರ್ಚೆಯನ್ನ ಅಮಿತ್ ಶಾ ಅವರು ನಡೆಸಲಿದ್ದಾರೆ ನಂತರ ರೂಪುರೇಷೆ ಮತ್ತು ಒಂದು ಸಿದ್ಧತೆಯನ್ನು ಮಾಡಿಕೊಳ್ಳಲಿದ್ದಾರೆ ಪೃಥ್ವಿ ಓಕೆ ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ